हाय फ्रेंड्स एल्रिगू नमस्कार वेलकम टू योर फेवरेट यूट्यूब चैनल सैंडलवुड रिव्यूज इवत्तिन वीडियो नल्ली महान व्यक्तिया बग्गे निम्गेल्ला माहिती कोड्तीनी। ई व्यक्ति केवल 115 सेकेंड ट्रैक मेले ओडि 119 मिलियन अंद्रे सुमारु 880 कोटि हण संपादने माडिद्दारे। अंद्रे ಒಂದು ಸೆಕೆಂಡ್ಗೆ 7.5 ಕೋಟಿ ಹಣ ಸಂಪಾದಿಸಿದ್ದಾರೆ. ನೀವು ನಾನು ಅಂಬಾನಿ ಎಲಾನ್ ಮಸ್ಕ್ ಟಾಟಾ ಬಗ್ಗೆ ಮಾತಾಡ್ತಿದ್ದೀನಿ ಅನ್ಕೋಬಹುದು, ಆದರೆ ನಿಮ್ಮ ಊಹೆ ತಪ್ಪು ಸ್ನೇಹಿತೆ. ನಾನೀಗ ಮಾತನಾಡುತ್ತಿರುವ ಆ ವ್ಯಕ್ತಿ ಪ್ರಪಂಚದಲ್ಲಿ ಅತಿ ವೇಗವಾಗಿ ಎಲ್ಲರಿಗಿಂತ ಓಡಬಲ್ಲ ಹುಸೈನ್ ಬೋಲ್ಟ್. ಹೌದು ಸ್ನೇಹಿತರೆ, ಚಿರತೆ ವೇಗದಲ್ಲಿ ಈ ಹುಸೈನ್ ಬೋಲ್ಟ್ ಓಡುತ್ತಾರೆ. ಹುಸೈನ್ ಬೋಲ್ಟ್ ಹೆಸರಲ್ಲಿ ಒಂದಲ್ಲ ಎರಡಲ್ಲ ಬರೋಬ್ಬರಿ 9 ಗೋಲ್ಡ್ ಮೆಡಲ್ಗಳು ಇದ್ದಾವೆ. ಇವತ್ತು ಸಕ್ಸಸ್ನ ತುತ್ತ ತುದಿಯಲ್ಲಿ ಹುಸೈನ್ ಬೋಲ್ಟ್ ಇದ್ದಾರೆ. ಎಲ್ರಿಗೂ ಈ ರೀತಿ ಸಕ್ಸಸ್ ಸಿಗೋದಿಲ್ಲ, ಆದರೆ ಹುಸೇನ್ ಬೋಲ್ಟ್ ಅವರ ಯಶಸ್ಸಿನ ಆದಿ ಅಷ್ಟು ಸುಲಭವಾಗಿರಲಿಲ್ಲ. ಇವತ್ತು ಕೋಟ್ಯಾಂತರ ರೂಪಾಯಿಗಳ ಒಡೆಯನಾಗಿರುವ ಈ ಹುಸೇನ್ ಬೋಲ್ಟ್ ಒಂದಾನೊಂದು ಕಾಲದಲ್ಲಿ ಒಂದು ಹೊತ್ತಿನ ಊಟಕ್ಕೂ ಕೂಡ ತುಂಬ ಕಷ್ಟಪಡುತ್ತಿದ್ರು. ಅಂದರೆ ನೀವು ನಂಬಲೇಬೇಕು, ಇವತ್ತು ನಾನು ಬೋಲ್ಟ್ ಅವರ ಕಷ್ಟದ ಆದಿಯಿಂದ ಸುಖದ ಆದಿವರೆಗಿನ ಪೂರ್ತಿ ಜರ್ನಿ ಕತೆ ಹೇಳ್ತೀನಿ. ಸ್ನೇಹಿತರೆ, ಮುಂದೆ ವಿಡಿಯೋ ನೋಡೋಕ್ಕೂ ಮುಂಚೆ ಹುಸೇನ್ ಬೋಲ್ಟ್ ಅವರ ಈ ಸಾಧನೆ ನಿಮ್ಗೆ ಇಷ್ಟವಾಗಿದ್ದರೆ ಈಗಲೇ ವಿಡಿಯೋಗೆ ಒಂದು ಲೈಕ್ ಕೊಡಿ, ಹಾಗೆ ಸೂಪರ್ ಹುಸೇನ್ ಬೋಲ್ಟ್ ಎಂದು ತಪ್ಪದೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಈ ಹುಸೇನ್ ಬೋಲ್ಟ್ ಅವರ ಕತೆ ಕೇಳಿದ ನಂತರ ನಿಮಗೂ ಕೂಡ ಒಂದು ವೇಳೆ ನಿಮ್ಮ ಗುರಿಯ ಕಡೆಗೆ ಶ್ರದ್ಧೆ ಮತ್ತು ಪ್ರಾಮಾಣಿಕವಾಗಿ ಪ್ರಯತ್ನ ಪಟ್ಟರೆ ಖಂಡಿತ ನೀವು ಕೂಡ ನಿಮ್ಮ ಗುರಿಯನ್ನು ತಲುಪಬಹುದು ಎಂಬ ನಂಬಿಕೆ ಬರುತ್ತೆ. ಇವಾಗ ಬೋಲ್ಟ್ ರನ್ನಿಂಗ್ನಿಂದ ರಿಟೈರ್ಮೆಂಟ್ ಪಡೆದುಕೊಂಡಿರಬಹುದು, ಆದರೆ ರನ್ನಿಂಗ್ ಟ್ರ್ಯಾಕ್ನಲ್ಲಿ ಬೋಲ್ಟ್ ಅವರು ಮಾಡಿರುವ ಸಾಧನೆ ಇವತ್ತು ಕೂಡ ಹಾಗೆ ಇದೆ. ಯಾರೂ ಕೂಡ ಇವರ ರೆಕಾರ್ಡ್ ಬ್ರೇಕ್ ಮಾಡಲು ಸಾಧ್ಯವಾಗಿಲ್ಲ. ಬೋಲ್ಟ್ ಒಲಿಂಪಿಕ್ಸ್ನಲ್ಲಿ 3 ಬಾರಿ ಗೋಲ್ಡ್ ಮೆಡಲ್ ಗೆದ್ದಿದ್ದಾರೆ. ಬೋಲ್ಟ್ ರನ್ನಿಂಗ್ನಲ್ಲಿ 100 ಮೀಟರ್, 200 ಮೀಟರ್, 400 ಮೀಟರ್ ಟ್ರ್ಯಾಕ್ನಲ್ಲಿ 3 ಬಾರಿ ಗೋಲ್ಡ್ ಗೆದ್ದು ರೆಕಾರ್ಡ್ ಮಾಡಿದ್ದಾರೆ. ಈ ರೀತಿ ಸಾಧನೆ ಮಾಡಿದ ಮೊದಲ ವ್ಯಕ್ತಿ ಈ ಹುಸೇನ್ ಬೋಲ್ಟ್. ಇದೇ ಮೆಡಲ್ಗಳಿಂದ ಬೋಲ್ಟ್ಗೆ ಹಣ ಮತ್ತು ಆಸ್ತಿ ದೊರೆತಿದೆ. ಕೇವಲ 119 ಸೆಕೆಂಡ್ನಲ್ಲಿ ಅಂದರೆ 2 ನಿಮಿಷದಲ್ಲಿ 880 ಕೋಟಿ ಹುಸೇನ್ ಬೋಲ್ಟ್ ಗೆದ್ದರು. ಆದರೆ ಈ 2 ನಿಮಿಷ ಓಡಲು ಹುಸೇನ್ ಬೋಲ್ಟ್ ಪಟ್ಟ ಕಷ್ಟ 20 ವರ್ಷಗಳ ಕಾಲ ಯಾರಿಗೂ ಗೊತ್ತಿಲ್ಲ. ಹುಸೇನ್ ಎಸ್ಟಿ ಲಿಯೋ ಬೋಲ್ಟ್ ರವರು 21 ಆಗಸ್ಟ್ 1986 ಜಮೈಕಾದ ಒಂದು ಸಣ್ಣ ಹಳ್ಳಿ ಶೆರ್ವುಡ್ ಕಂಟೆಂಟ್ನಲ್ಲಿ ಜನಿಸಿದರು. ಈ ಊರು ಜಮೈಕಾ ದೇಶದ ರಾಜಧಾನಿ ಕಿಂಗ್ಸ್ಟನ್ನಿಂದ 400 ಕಿಲೋಮೀಟರ್ ದೂರ ಇದೆ. ಹುಸೇನ್ ರವರ ಹಳ್ಳಿಯಲ್ಲಿ ಒಳ್ಳೆ ರಸ್ತೆ ಇರಲಿಲ್ಲ, ಕರೆಂಟ್ ಕೂಡ ಇರಲಿಲ್ಲ, ಹಾಗೆ ಕುಡಿಯುವ ನೀರು ಕೂಡ ಸರಿಯಾಗಿ ಬರ್ತಿರಲಿಲ್ಲ. ಬೋಲ್ಟ್ ಅವರದ್ದು ಒಂದು ಸಾಧಾರಣ ಕುಟುಂಬ. ಬೋಲ್ಟ್ಗೆ ತನ್ನ ಬಡತನದ ಬಗ್ಗೆ ಏನೂ ಕಂಪ್ಲೇಂಟ್ಗಳಿರಲಿಲ್ಲ. ಬೋಲ್ಟ್ ತಂದೆಯ ಹೆಸರು ವೆಲ್ಸ್ಲಿ ಬೋಲ್ಟ್ ಮತ್ತು ತಾಯಿಯ ಹೆಸರು ಜೆನಿಫರ್ ಬೋಲ್ಟ್. ಇವರಿಬ್ಬರು ಅದೇ ಹಳ್ಳಿಯಲ್ಲಿ ಒಂದು ಕಿರಾಣಿ ಅಂಗಡಿ ನಡೆಸುತ್ತಿದ್ದರು. ಇದೇ ಅಂಗಡಿಯಿಂದ ಬರುತ್ತಿದ್ದ ಆದಾಯದಲ್ಲಿ ಮಕ್ಕಳಿಗೆ ಬೇಕಾದ ಊಟ ತಿಂಡಿಯ ವ್ಯವಸ್ಥೆ ಮಾಡುತ್ತಿದ್ದರು. ಅಂಗಡಿಯಿಂದ ಕೇವಲ ಕುಟುಂಬಸ್ಥರಿಗೆ 2 ಹೊತ್ತಿನ ಊಟಕ್ಕೆ ಆಗುವಷ್ಟು ಆದಾಯ ಮಾತ್ರ ಬರ್ತಿತ್ತು. ತನ್ನ ಅಣ್ಣ ತಂಗಿ ಮತ್ತು ಕುಟುಂಬಕ್ಕೆ ಸಹಾಯ ಮಾಡಲು ಹುಸೇನ್ ಒಂದು ಬಾರ್ನಲ್ಲಿ ರಮ್ ಮತ್ತು ಸಿಗರೆಟ್ ಮಾರುವ ಕೆಲಸ ಮಾಡುತ್ತಿದ್ದರು. ಇಷ್ಟೆಲ್ಲ ವೈಯಕ್ತಿಕ ಕಷ್ಟಗಳ ನಡುವೆಯೂ ಬೋಲ್ಟ್ ತಮ್ಮ ಗುರಿಯ ಕಡೆಗಿನ ಪ್ರಯತ್ನವನ್ನು ಯಾವತ್ತೂ ನಿಲ್ಲಿಸಲಿಲ್ಲ. ತಮ್ಮ ಬಯೋಗ್ರಫಿನಲ್ಲಿ ಹುಸೇನ್ ಈ ರೀತಿ ಬರೆದುಕೊಂಡಿದ್ದಾರೆ, ತನ್ನ ಯೌವನದ ವಯಸ್ಸಿನಲ್ಲಿ ಯಾವತ್ತೂ ಬೋಲ್ಟ್ ಬೇರೆ ಕಡೆಗೆ ಗಮನ ಕೊಡ್ತಿರಲಿಲ್ಲ. ಬೋಲ್ಟ್ ತಮ್ಮ ಬಾಲ್ಯವನ್ನು ತನ್ನ ಅಣ್ಣನ ಜೊತೆ ಗಲ್ಲಿ ಕ್ರಿಕೆಟ್ ಮತ್ತು ಫುಟ್ಬಾಲ್ ಆಡುತ್ತಾ ಕಳೆದರು. ಒಂದು ಇಂಟರ್ವ್ಯೂನಲ್ಲಿ ಚಿಕ್ಕ ಹುಡುಗನಾಗಿದ್ದಾಗ ಆಟವನ್ನು ಬಿಟ್ಟು ಬೇರೆ ವಿಷಯಗಳ ಬಗ್ಗೆ ನಾನು ತಲೆಗೆ ಹಾಕೋತಿರಲಿಲ್ಲ ಅಂತ ಬೋಲ್ಟ್ ಹೇಳಿದ್ದಾರೆ. ಇದೇ ಕಾರಣದಿಂದ ಕ್ರೀಡೆಯಲ್ಲಿ ತನ್ನ ಫ್ಯೂಚರ್ ಮಾಡ್ಕೋಬೇಕು ಅಂತ ಹುಸೇನ್ ಬೋಲ್ಟ್ ಆಗಲೇ ತೀರ್ಮಾನ ಮಾಡಿದ್ದರು. ಅದೇ ಹಳ್ಳಿಯ ಒಂದು ಸರ್ಕಾರಿ ಶಾಲೆಗೆ ಬೋಲ್ಟ್ ವಿದ್ಯಾಭ್ಯಾಸ ಮಾಡಲು ಸೇರಿಕೊಂಡಿದ್ದರು. ಇದೇ ಶಾಲೆಯಲ್ಲಿ ಬೋಲ್ಟ್ ಮೊದಲ ಬಾರಿಗೆ ರನ್ನಿಂಗ್ ರೇಸ್ ಸ್ಪರ್ಧೆಯಲ್ಲಿ ಭಾಗವಹಿಸಿ ಬೇರೆ ಮಕ್ಕಳಿಗಿಂತ ಫಾಸ್ಟಾಗಿ ಬೋಲ್ಟ್ ಓಡಿದರು. 12 ವರ್ಷ ವಯಸ್ಸಾಗುವಷ್ಟರಲ್ಲಿ ಬೋಲ್ಟ್ ತಾನು ಕ್ರೀಡೆಯಲ್ಲೇ ಕೆರಿಯರ್ ಮಾಡ್ಕೋಬೇಕು ಅಂತ ತೀರ್ಮಾನ ಮಾಡಿಕೊಂಡಿದ್ದರು. ಆದರೆ ಯಾವ ಕ್ರೀಡೆಯಲ್ಲಿ ತಾನು ಸಾಧನೆ ಮಾಡಬೇಕು ಅಂತ ಬೋಲ್ಟ್ ತೀರ್ಮಾನಿಸಲಿಲ್ಲ. ಬೋಲ್ಟ್ಗೆ ಫುಟ್ಬಾಲ್ ಮತ್ತು ಕ್ರಿಕೆಟ್ ಎರಡು ಕ್ರೀಡೆಗಳು ತುಂಬ ಇಷ್ಟವಿತ್ತು. ಬೋಲ್ಟ್ಗೆ ಚಿಕ್ಕ ವಯಸ್ಸಿನಿಂದ ಕ್ರಿಕೆಟ್ ಮೇಲೆ ಎಷ್ಟು ಆಸಕ್ತಿ ಇತ್ತು ಅಂದರೆ ಒಂದು ವೇಳೆ ಇವತ್ತು ರನ್ನರ್ ಆಗಿರಲಿಲ್ಲ ಅಂದರೆ ಹುಸೇನ್ ಇವತ್ತು ಕ್ರಿಕೆಟ್ ಮೈದಾನದಲ್ಲಿ ಒಬ್ಬ ಫೇಮಸ್ ಫಾಸ್ಟ್ ಬೌಲರ್ ಆಗಿ ಇರುತ್ತಿದ್ದರು. ಹುಸೇನ್ ಸಚಿನ್ ತೆಂಡೂಲ್ಕರ್ ಮತ್ತು ಕ್ರಿಸ್ ಗೇಲ್ ಅವರ ದೊಡ್ಡ ಫ್ಯಾನ್. ಒಂದು ದಿನ ಇವರ ಕ್ರಿಕೆಟ್ ಕೋಚ್ ಬೋಲ್ಟ್ನ ರನ್ನಿಂಗ್ ಸ್ಪೀಡ್ ನೋಡಿ ಶಾಕ್ ಆದರು. ಅವರೇ ಬೋಲ್ಟ್ಗೆ ರನ್ನಿಂಗ್ ರೇಸ್ನಲ್ಲಿ ಪಾಲ್ಗೊಳ್ಳುವಂತೆ ಸಲಹೆ ಕೊಟ್ಟರು. ಕೋಚ್ ಕೊಟ್ಟ ಈ ಒಂದು ಸಲಹೆ ಇವತ್ತು ಸಾಮಾನ್ಯ ಹುಡುಗ ಹುಸೇನ್ ಬೋಲ್ಟ್ ಆಗುವಂತೆ ಮಾಡಿದೆ. ಇವರ ಕೋಚ್ ಕ್ರಿಕೆಟ್ ಬಿಟ್ಟು ರನ್ನಿಂಗ್ ಕಡೆ ಗಮನ ಹರಿಸಿ ರೇಸ್ನಲ್ಲಿ ಭಾಗವಹಿಸು ಎಂದು ಹೇಳಿದರು. ಒಂದು ಒಲಿಂಪಿಕ್ ಮೆಡಲ್ ಗೆದ್ದಿರುವ ಪೆಬ್ಲೋ ಮೆಕ್ನಿಲ್ ಎಂಬುವರು ಹುಸೇನ್ ಬೋಲ್ಟ್ ಅವರ ಟ್ಯಾಲೆಂಟ್ ಗುರುತು ಹಿಡಿದು ಬೋಲ್ಟ್ಗೆ ರನ್ನಿಂಗ್ ಬಗ್ಗೆ ಕೋಚಿಂಗ್ ನೀಡಲು ಶುರು ಮಾಡಿದರು. ಮತ್ತಿನ್ನೇನು, ಹುಸೇನ್ ಬೋಲ್ಟ್ ಯಾರೂ ಸ್ಟಾಪ್ ಮಾಡೋಕ್ಕೆ ಆಗದ ರೀತಿಯಲ್ಲಿ ಓಡಿದರು. ಆದರೆ ಬೋಲ್ಟ್ ಕೆರಿಯರ್ನಲ್ಲೂ ಒಂದು ಸಮಯ ರನ್ನಿಂಗ್ ಬಿಡಬೇಕಾದಂಥ ಪರಿಸ್ಥಿತಿ ಎದುರಾಯಿತು. ಬೇರೆ ಯಾರಾದರೂ ಆಗಿದ್ದರೆ ರನ್ನಿಂಗ್ ಬಿಟ್ಟು ಬಿಡುತ್ತಿದ್ದರು, ಆದರೆ ಬೋಲ್ಟ್ ಇತಿಹಾಸ ಸೃಷ್ಟಿಸಲು ಬಂದಿದ್ದರು. 2001 ಹುಸೇನ್ ತಮ್ಮ ಹೈಸ್ಕೂಲ್ನಲ್ಲಿ ರನ್ನಿಂಗ್ನಲ್ಲಿ ಮೊದಲ ಪ್ರೈಸ್ ಗೆದ್ದರು. 200 ಮೀಟರ್ ರೇಸ್ನ ಕೇವಲ 22 ಸೆಕೆಂಡ್ನಲ್ಲಿ ಬೋಲ್ಟ್ ಕಂಪ್ಲೀಟ್ ಮಾಡಿದರು. ಇದೇ ವರ್ಷ ಕರಿಫ್ಟಾ ಗೇಮ್ಸ್ನಲ್ಲಿ ಆಡುವಾಗ ಬೋಲ್ಟ್ 400 ಮೀಟರ್ ರೇಸ್ನ 55 ಸೆಕೆಂಡ್ನಲ್ಲಿ ಪೂರ್ತಿ ಮಾಡುವುದರೊಂದಿಗೆ 2ನೇ ಸ್ಥಾನದ ಮೆಡಲ್ ಗೆದ್ದಿದ್ದರು. ಇದರ ನಂತರ ಹಂಗೇರಿಯಲ್ಲಿ ನಡೆದ ವರ್ಲ್ಡ್ ಯೂತ್ ಚಾಂಪಿಯನ್ಶಿಪ್ನಲ್ಲಿ ಭಾಗವಹಿಸಿ 200 ಮೀಟರ್ನ ಆ ರೇಸ್ನ ಕೇವಲ 21.73 ಸೆಕೆಂಡ್ನಲ್ಲಿ ಪೂರ್ಣಗೊಳಿಸಿದರು. ಫೈನಲ್ಗೆ ಈ ಟೂರ್ನಮೆಂಟ್ನಲ್ಲಿ ಬೋಲ್ಟ್ ಕೈಲಿ ಹೋಗಲು ಸಾಧ್ಯವಾಗಲಿಲ್ಲ. ಆದರೆ ಈ ರೇಸ್ನಲ್ಲಿ ತಮ್ಮ ಹಳೆಯ ರೆಕಾರ್ಡ್ನ ಹುಸೇನ್ ಸ್ವತಃ ಬ್ರೇಕ್ ಮಾಡಿದ್ದರು. ಆದರೆ ಈ ಟೂರ್ನಮೆಂಟ್ನವರೆಗೂ ಕೂಡ ಅಥ್ಲೆಟಿಕ್ಸ್ನ ಹುಸೇನ್ ಬೋಲ್ಟ್ ತುಂಬ ಸೀರಿಯಸ್ ಆಗಿ ತೆಗೆದುಕೊಂಡಿರಲಿಲ್ಲ. ಒಂದು ಬಾರಿ ಕರಿಫ್ಟರ್ ಸ್ಪರ್ಧೆಗೆ ತಯಾರಿ ಮಾಡುತ್ತಿರುವಾಗ ಬೋಲ್ಟ್ ಒಂದು ವ್ಯಾನ್ನಲ್ಲಿ ಪ್ರಾಕ್ಟೀಸ್ ಮಾಡಲ್ಲ ಅಂತ ಅವಿತು ಕೂತು ಬಿಟ್ಟಿದ್ದರು. ಆಗ ಇವರ ಈ ತಮಾಷೆಗಾಗಿ ಪೊಲೀಸರು ಬೋಲ್ಟ್ನ ಅರೆಸ್ಟ್ ಕೂಡ ಮಾಡಿದ್ದರು. ಆದರೆ
ಈ ಮ್ಯಾಟರ್ ಬೇಗ ಸಾಲ್ವ್ ಆಗಿತ್ತು. ಆನಂತರ ಕೆರೆಬಿಯನ್ ಗೇಮ್ಸ್ನಲ್ಲಿ 200 ಮೀಟರ್ ರೇಸ್ನ 20 ಸೆಕೆಂಡ್ನಲ್ಲಿ 400 ಮೀಟರ್ ರೇಸ್ನ 47.33 ಸೆಕೆಂಡ್ನಲ್ಲಿ ಬೋಲ್ಟ್ ಪೂರ್ಣಗೊಳಿಸಿದರು. ಆ ಸಮಯದ ಪ್ರೈಮ್ ಮಿನಿಸ್ಟರ್ ಪಿ ಜೆ ಪ್ಯಾಟರ್ಸನ್ ರವರು ಹುಸೇನ್ ರವರ ಟ್ಯಾಲೆಂಟ್ ಗುರುತಿಸಿ ಕಿಂಗ್ಸ್ಟನ್ಗೆ ಬರುವಂತೆ ಆಹ್ವಾನ ಕೊಟ್ಟರು. ಇಲ್ಲಿ ಜಮೈಕಾ ಅಮೇಚರ್ ಅಥ್ಲೆಟಿಕ್ ಅಸೋಸಿಯೇಷನ್ನಲ್ಲಿ ಟ್ರೈನಿಂಗ್ಗೆ ಬೋಲ್ಟ್ ಸೇರಿಕೊಂಡರು. 15 ವರ್ಷ ವಯಸ್ಸಿಗೇನೆ ಹುಸೇನ್ 6.5 ಅಡಿ ಉದ್ದ ಬೆಳೆದಿದ್ದರು. 2002ರಲ್ಲಿ ನಡೆದ ವರ್ಲ್ಡ್ ಜೂನಿಯರ್ ಚಾಂಪಿಯನ್ಶಿಪ್ನಲ್ಲಿ ಗೆದ್ದು ಹುಸೇನ್ ಪೂರ್ತಿ ಪ್ರಪಂಚದ ಯಂಗೆಸ್ಟ್ ವರ್ಲ್ಡ್ ಜೂನಿಯರ್ ಗೋಲ್ಡ್ ಮೆಡಲಿಸ್ಟ್ ಆಗಿ ಹೆಸರು ಮಾಡಿದರು. ಅವರ ದೇಶದ ಜನಗಳ ನಂಬಿಕೆ ಬೋಲ್ಟ್ ಮೇಲೆ ಜಾಸ್ತಿಯಾಗಲು ಶುರುವಾಯಿತು. ಇದೇ ಜನಗಳ ನಂಬಿಕೆ ಬೋಲ್ಟ್ಗೆ ಯಾವ ರೀತಿ ನರ್ವಸ್ ಮಾಡಿತ್ತು ಅಂದರೆ ಒಂದು ಬಾರಿ ಎಡಗಾಲಿನ ಶೂನ ಬಲಗಾಲಿಗೆ ಮತ್ತು ಬಲಗಾಲಿನ ಶೂನ ಎಡಗಾಲಿಗೆ ಬೋಲ್ಟ್ ಹಾಕಿಕೊಂಡಿದ್ದರು. ಆದರೆ ಅವತ್ತು ಕೂಡ 400 ಮೀಟರ್ ರೇಸ್ನಲ್ಲಿ 39.15 ಸೆಕೆಂಡಿಗೆ ಓಡಿ ಸಿಲ್ವರ್ ಮೆಡಲ್ ಬೋಲ್ಟ್ ಗೆದ್ದಿದ್ದರು. ಆದರೆ ಇದು ಆರಂಭ ಮಾತ್ರ. ಇದರ ನಂತರ ಒಂದರ ಮೇಲೆ ಒಂದರಂತೆ ಮೆಡಲ್ಗಳ ಆರವನ್ನೇ ಬೋಲ್ಟ್ ತಮ್ಮ ಮುಡಿಗೆ ದಾಖಲಿಸಿಕೊಂಡರು. ಹುಸೇನ್ ರವರ ಪಾಪ್ಯುಲಾರಿಟಿ ದಿನೇ ದಿನೇ ಜಾಸ್ತಿಯಾಗುತ್ತಿತ್ತು. ಆದರೆ ಒಂದು ಮಾತು ಇದೆಯಲ್ಲ, ಯಶಸ್ಸು ಸಿಕ್ಕಾಗಲೇ ಮನುಷ್ಯ ತುಂಬ ಜಾಗರೂಕನಾಗಿರಬೇಕು, ಇಲ್ಲಾಂದರೆ ಮತ್ತೆ ಸೋಲು ಕಟ್ಟಿಟ್ಟ ಬುತ್ತಿ ಅಂತ. ಇದೇ ರೀತಿ ಹುಸೇನ್ರ ಕಾನ್ಸಂಟ್ರೇಷನ್ ತಮ್ಮ ಕ್ರೀಡೆಯಿಂದ ಡೈವರ್ಟ್ ಆಗಿ ಪಾರ್ಟಿ ಮಾಡೋದು, ಜಂಕ್ ಫುಡ್ ತಿನ್ನೋದು ಮತ್ತು ಬೇರೆ ಕ್ರೀಡೆಗಳ ಕಡೆಗೆ ಡೈವರ್ಟ್ ಆಯಿತು. ವರ್ಲ್ಡ್ ಚಾಂಪಿಯನ್ಶಿಪ್ನ ಇಂದಿನ ದಿನ ಬೋಲ್ಟ್ಗೆ ಕಂಜಕ್ಟಿವೈಟಿಸ್ಟ್ ಆಗಿ ಟ್ರೈನಿಂಗ್ ಸೆಷನ್ ಆಳು ಆಯಿತು. ಇದರಿಂದ ಈ ಚಾಂಪಿಯನ್ಶಿಪ್ನಲ್ಲಿ ಬೋಲ್ಟ್ ಭಾಗವಹಿಸಲಿಲ್ಲ. ಬೋಲ್ಟ್ಗೆ ಇದು ಯಾವ ಆಕ್ಸಿಡೆಂಟ್ಗೂ ಕಮ್ಮಿ ಆಗಿರಲಿಲ್ಲ. ಈ ಆಘಾತ ಬೋಲ್ಟ್ಗೆ ವ್ಯಾಕ್ಸಿನ್ ರೀತಿ ಕೆಲಸ ಮಾಡಿತ್ತು. ಈ ವ್ಯಾಕ್ಸಿನ್ ವಾಪಸ್ ಬೋಲ್ಟ್ನ ಸರಿದಾರಿಗೆ ತಗೊಂಡು ಬಂತು. ಇದರ ನಂತರ ಬೋಲ್ಟ್ ತಮ್ಮ ಕೆರಿಯರ್ ಕಡೆಗೆ ಗಮನ ಹರಿಸಲು ಶುರು ಮಾಡಿದರು. ಈಗ ಬೋಲ್ಟ್ ಜಮೈಕಾದ ಒಲಿಂಪಿಕ್ ಟೀಮ್ನಲ್ಲಿ ಸೆಲೆಕ್ಟ್ ಆಗಿದ್ದರು. ಬೋಲ್ಟ್ ವರ್ಲ್ಡ್ ಚಾಂಪಿಯನ್ಶಿಪ್ನಲ್ಲಿ ಭಾಗವಹಿಸೋದನ್ನು ತಪ್ಪಿಸಿಕೊಂಡಿದ್ದರು. ಆದರೆ ಒಲಿಂಪಿಕ್ ಟೀಮ್ನಲ್ಲಿ ಸ್ಥಾನ ಸಂಪಾದಿಸಿದ್ದರು. 2008, 2012, 2016ರಲ್ಲಿ ನಡೆದ ಒಲಿಂಪಿಕ್ಸ್ನಲ್ಲಿ 100 ಮೀಟರ್, 200 ಮೀಟರ್ ಮತ್ತು 400 ಮೀಟರ್ ರಿಲೇ ರೇಸ್ನಲ್ಲಿ ಬೋಲ್ಟ್ ಗೋಲ್ಡ್ ಮೆಡಲ್ ಗೆದ್ದರು. ಈ ರೀತಿ ಹುಸೇನ್ ಬೋಲ್ಟ್ 9 ಬಾರಿ ಗೋಲ್ಡ್ ಮೆಡಲ್ ಗೆದ್ದು ರೆಕಾರ್ಡ್ ಮಾಡಿದ್ದಾರೆ. ಬೋಲ್ಟ್ 11 ಬಾರಿ ವರ್ಲ್ಡ್ ಚಾಂಪಿಯನ್ ಕೂಡ ಆಗಿದ್ದಾರೆ. 2009ರಿಂದ 2015ವರೆಗೆ ನಡೆದ ಎಲ್ಲ ವರ್ಲ್ಡ್ ಚಾಂಪಿಯನ್ಶಿಪ್ ಟೂರ್ನಮೆಂಟ್ಗಳಲ್ಲೂ ಗೋಲ್ಡ್ ಮೆಡಲ್ ಬೋಲ್ಟ್ ಗೆದ್ದಿದ್ದಾರೆ. ಇವತ್ತಿನವರೆಗೂ ವರ್ಲ್ಡ್ ಚಾಂಪಿಯನ್ಶಿಪ್ನಲ್ಲಿ ತುಂಬ ಸಕ್ಸಸ್ ಆಗಿರುವ ಅಥ್ಲೀಟ್ ಬೋಲ್ಟ್ ಅವರೇ ಆಗಿದ್ದಾರೆ. ಬೋಲ್ಟ್ ಓಡುವ ವೇಗ ನೋಡಿ ಇವರ ಅಭಿಮಾನಿಗಳು ಇವರಿಗೆ ದ ಲೈಟ್ನಿಂಗ್ ಬೋಲ್ಟ್ ಎಂದು ಹೊಸ ಹೆಸರು ಕೊಟ್ಟಿದ್ದಾರೆ. ಬೋಲ್ಟ್ ತಮ್ಮ ಸ್ಪೋರ್ಟ್ಸ್ ಕೆರಿಯರ್ನಲ್ಲಿ ತೋರಿಸಿದ ಉತ್ತಮ ಸಾಧನೆಗಾಗಿ IAAFನವರು ವರ್ಲ್ಡ್ ಅಥ್ಲೀಟ್ ಆಫ್ ದ ಇಯರ್, ಟ್ರ್ಯಾಕ್ ಅಂಡ್ ಫೀಲ್ಡ್ ಅಥ್ಲೀಟ್ ಆಫ್ ದ ಇಯರ್, ಓವರ್ಸೀಸ್ ಪರ್ಸನಾಲಿಟಿ ಆಫ್ ದ ಇಯರ್ ಹಾಗೆ ವರ್ಲ್ಡ್ ಸ್ಪೋರ್ಟ್ಸ್ಮ್ಯಾನ್ ಆಫ್ ದ ಇಯರ್ ಎಂದು ಹಲವು ಅವಾರ್ಡ್ಗಳನ್ನು ಕೊಟ್ಟಿದ್ದಾರೆ. 2016ರ ವರ್ಲ್ಡ್ ಚಾಂಪಿಯನ್ಶಿಪ್ ನಂತರ ಹುಸೇನ್ ಬೋಲ್ಟ್ ತಮ್ಮ ಸ್ಪೋರ್ಟ್ಸ್ ಕೆರಿಯರ್ಗೆ ರಿಟೈರ್ಮೆಂಟ್ ಕೊಟ್ಟಿದ್ದಾರೆ. ಸ್ನೇಹಿತರೆ, ಇದಿಷ್ಟು ದ ಲೈಟ್ನಿಂಗ್ ಬೋಲ್ಟ್ ಹುಸೇನ್ ಬೋಲ್ಟ್ ರವರ ಕತೆ. ತನ್ನ ಶ್ರದ್ಧೆ, ಹಾರ್ಡ್ವರ್ಕ್ ಮತ್ತು ಪ್ರಾಮಾಣಿಕತೆಯಿಂದ ಸ್ಪೋರ್ಟ್ಸ್ ವರ್ಲ್ಡ್ನಲ್ಲಿ ಎಂದೂ ಯಾರೂ ಕೂಡ ಮಾಡಲಾಗದಂತಹ, ಅಳಿಸಲಾಗದಂತಹ ಹೊಸ ಇತಿಹಾಸ ಹುಸೇನ್ ಬೋಲ್ಟ್ ರವರು ನಿರ್ಮಿಸಿದ್ದಾರೆ. ಈ ವಿಡಿಯೋ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಡಿ, ಹಾಗೆ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ.